ಗಂಡ ಹೆಂಡತಿ ಅಂದ್ರೆ ಒಂದ್ ಮಾತು ಬರುತ್ತೆ ಕಣ, ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರು ಹೇಗ? ಗೊತ್ತಾಯ್ತು ಕಣ, ಮೇಡಮ್ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಕೋಪ ಮಾಡ್ಕೊಂಡು ರಸ್ತೆ ಹೋಗ್ಬಿಟ್ಟಿದ್ಲು, ಮಲು ಅಂತ ಹೇಳ್ಕೊಂಡ್ ಬಂದ ಬಾಗಿಲು ಮುಂದೆ ಎತ್ಕೊಂಡು ಒಳಗ್ ಬರ ಅಂತ ಹೇಳ. ಎರಡು ತಲೆನು ಕೆಟ್ಟಿದ್ದಾಗಿದೆ, ಈಗ ನನ್ ತಲೆ ಕೆಟ್ಟ ಬಂದಿರಾ? ಪಾರು ಅಲ್ಲೇ ಇರೋದು. ಏನ ಕನ್ಫ್ಯೂಸ್ ಮಾಡ್ತಾ ಇದ್ರೆ? ಪಿನ್ನ ಬಾಲವಂತ ಗೆಳ್ಕೊಂಡ್ ಬಂದಿ ನನಗೆ ಹೇಳ್ತಿಲ್ಲನ್ರಿ, ಇರ್ರಿ ಬಂದೆ. ವೈಶಾಲಿ ನೀನೇ ಹೇಳ, ನನ್ ಪತಿ ಪರಮೇಶ್ವರ ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ತಿರ್ತಾರೆ, ಇದ್ ಸರಿನಾ? ಗುಂಡಣ್ಣವ್ರೆ ನೀವು ಒಂದ್ ಮಾತ್ ಹೇಳಿ, ಎಷ್ಟೇ ಆದ್ರೂ ನೀವು ಉರಿದಿರೋ ದಾರಿ ದೀಪ. ಸರಿ ಹೇಳ್ತೀನಿ, ಹೆಣ್ಮಕ್ಳು ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ, ನಾವ್ ನಿನ್ನ ನಂಬ್ಕೊಂಡ್ ಬಂದಿರ್ತೀವಿ ಅಂತ. ಒಂದ್ ಸೀರೆ ಇಲ್ಲ ಒಡವೆ ಇಲ್ಲ, ಗಂಡಸರು ಬಾಯಿ ಇರೋದೆ ಬಯಕೆ ಅಂತ ತಿಳ್ಕೊಂಡ್ಬಿಡಿದ. ನೀನೇ ನೋಡ್ಬಿಟ್ ಹೇಳೆ, ನನ್ ಕಂಬದ ತರ ಇದೀಯಾ, ಮೆಟ್ರೋ ಪಿಲ್ಲರ್ ತರ ಇದೀನ, ಆಡು ಮಾತಿಗೆ ಒಂದ್ ಅರ್ಥ ಬೇಡವಾ? ಕೋಪ ಮಾಡ್ಕೊಂಡು ಪತಿ ಪರಮೇಶ್ವರ ಅಂತ ಯಾಕೆ ಕೊಂದಾಕ್ಬಿಡ್ತೀನಿ? ಏನ ಹೀಗಾಗ್ತಾ ಇದೆ?